ಕುದ್ರಾಡಿ ಕುಲದೇವತ ಕ್ರಿಯೇಷನ್ಸ್ನವರು ಚಂದ್ರಶೇಖರ್ ನಿರ್ಮಾಣ ಮಾಡಿದಂತಹ ನೈಚಿಕತೆ ಆಧಾರಿತ ನೇಮದ ಬೊಳ್ಳ ತುಳು ಚಿತ್ರ ಸೆಪ್ಟೆಂಬರ್ 22ರಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆರೆ ಕಾಣಲಿದೆ ಎಂದು ಚಿತ್ರದ ಪ್ರಮುಖ ಪಾತ್ರಧಾರಿ ಪ್ರತಿಮಾ ನಾಯಕ್ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಸುಮಾರು 200 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ಪರಿಸರದಲ್ಲಿ ನಡೆದಂತಹ ಸತ್ಯ ಘಟನೆಯ ಆಧಾರಿತ ಚಿತ್ರವಾಗಿದೆ. 200 ವರ್ಷಗಳ ಹಳೆಯ ತುಳು ಭಾಷೆಯನ್ನು ಚಿತ್ರದಲ್ಲಿ ಅಳವಡಿಸಲಾಗಿದೆ. ಗಂಗಾಧರ ಕಿರೋಡಿ ಅವರ ನಾಟಕವನ್ನ ಸಿನಿಮಾವಾಗಿ ಪರಿವರ್ತಿಸಲಾಗಿದೆ. ಚಿತ್ರಕ್ಕೆ ಗಂಗಾಧರ ಕಿರೋಡಿ ಅವರೇ ನಿರ್ದೇಶನವನ್ನ ಮಾಡಿದ್ದಾರೆ. ದೈವಾರಾಧನೆ ತುಳು ಭಾಷೆಗೆ ಹೆಚ್ಚು ಒತ್ತನ್ನು ನೀಡಿ ಚಿತ್ರೀಕರಿಸಲಾಗಿದ್ದು, ಜಿಲ್ಲೆಯಲ್ಲಿ ಪ್ರಮುಖ ಸುಂದರ ತಾಣದಲ್ಲಿ ಚಿತ್ರೀಕರಿಸಲಾಗಿದೆ. ಪ್ರೀತಮ್ ಶೆಟ್ಟಿ, ಕಿರುತೆರೆ ನಟಿ ರಜನಿ, ಪ್ರದೀಪ್ ಚಂದ್ರ ಕುತ್ಪಾಡಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಚಿತ್ರದ ಹಾಡನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದು ಜನ ಮೆಚ್ಚಿಕೊಂಡಿದ್ದಾರೆ ಎಂದಿದ್ದಾರೆ. ಆ ರೀತಿಯ ಒಂದು ಕಲ್ಪನೆಗಳು ಕೂಡ ನಿರ್ದೇಶಕರ ತಲೆಯಲ್ಲಿ ಇತ್ತು. ಇನ್ನೊಂದು ವಸ್ತ್ರ ಬಿಟ್ಟರೆ ನಾವು ಉಪಯೋಗಿಸುವಂತಹ ಸಲಕರಣೆಗಳು, ಅಡುಗೆ ಇರ್ಬೋದು ಅಥವಾ ನಾವು ನಡೆದಾಡುವಂತಹ ರೀತಿ ಇರ್ಬೋದು, ನಾವು ಉಪಯೋಗಿಸಿದಂತಹ ಮನೆಗಳಿರ್ಬೋದು, ಸೆಟ್ಟಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ 200 ವರ್ಷದ ಹಿಂದಿನ ಕಲ್ಪನೆಗಳನ್ನು ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ. ಮತ್ತೆ ಒಂದು ಕಳಿಯಂಗಡಿ ಅಂತ ಬರ್ತದೆ. ಆ ಕಳಿಯಂಗಡಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ, 200 ವರ್ಷದ ಹೇಗೆ ಕಲ್ಪನೆ ಇತ್ತು ಅದೇ ರೀತಿ ನಿಮ್ಮ ಎಸ್ಪಿ ನಾನು ಇದ್ದೇನೆ. ಈ ಒಂದು ಚಿತ್ರ ಕತೆ ಅನ್ನೋದು ನಾವು ಯಾಕೆ ನಿಮ್ಮನ್ನೆಲ್ಲ ಕರೀತಾ ಇದ್ದೇವೆ ಅನ್ನೋದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಪ್ರತಿಯೊಂದು ನಾವು